ಆಕ್ಚುಲಿ ಇವತ್ತಿತ್ತು. ಇವತ್ತು ಸಿ ಜೆ ಚೀಫ್ ಜಸ್ಟಿಸ್ ಅವರು ಇವತ್ತು ಸಿಟ್ಟಿಂಗ್ ಅಲ್ಲಿ ಇರಲಿಲ್ಲ, ಮೋಸ್ಟ್ಲಿ ನಾಡಿದ್ದುಗೇನೋ ಹೋಗಿದೆ. ಈಗ ನಾನು ತಿಳ್ಕೊಳ್ಬೇಕು, ಅದು ಇತ್ಯರ್ಥ ಆಗುತ್ತೆ. ನಾನು ಒಂದು ಹೇಳ್ತೀನಿ, ದಯವಿಟ್ಟು ಯಾರು ಟೀಚರ್ಸ್ ಇದ್ರಿ ಅವರು ನನಗೆ ಪಾಪ ಮನಸ್ಸಿಗೆ ಮೇಜಾರು ಮಾಡಿಕೊಂಡು ಕೆಲವರೆಲ್ಲ ಬಂದು ಭೇಟಿ ಮಾಡಿದ್ರು, ಎಲ್ಲ ಆಯಿತು. ನನ್ನ ಕೈಯಲ್ಲಿಲ್ಲ, ನನಗೆ ಅವರಿಗೆ ಕೆಲಸ ಕೊಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿರೋದು ಪುಣ್ಯ. ನಮ್ಮ ತಂದೆ ಬಂಗಾರಪ್ಪಾಜಿಯವರು ಟೀಚರ್ಸ್ನ ಬೇಕಾದ ಜನರಿಗೆ ಏನೋ ಕೆಲಸ ಕೊಟ್ಟಿರ್ತಕ್ಕಂಥವ್ರು. ಅದೇ ಹಾದಿಯಲ್ಲಿ ಗ್ರಾಮೀಣ ಗ್ರೂಪ್ ಅಂಕ ಇಂಥ ಕಾರ್ಯಕ್ರಮಗಳನ್ನು ಶಿಕ್ಷಕರಿಗೆ ನೇಮಕಾತಿಯಲ್ಲಿ ಸರ್ಕಾರದ ಕೈ, ಅದೇ ಕಾರಣಕ್ಕೂ ಇಲ್ಲ. ಮಾನ್ಯ ನ್ಯಾಯಾಲಯ ನಿಮ್ಮ ಪರವಾಗಿ ನಿಲ್ತದೆ, ಅದು ಇರ್ರಿ. ಅದು ಗೊಂದಲ ಇರೋದು ಒಂದು 600-700 ಜನದ ಗೊಂದಲ ಇರೋದ್ರಿಂದ ತೀರ್ಮಾನ ಅವ್ರು ಕೊಡ್ತೀವಿ, ಅಲ್ಲಿವರೆಗೂ ನೀವು ಪ್ರೋಸೆಸ್ ಮಾಡ್ಕೊಳ್ಳಿ ಎಂದಿದ್ದಾರೆ. ಅದಕ್ಕೆ ನಾನು ಎಲ್ಲ ಟೀಚರ್ಸಿಗೂ ಕೂಡ ಯಾರು ಆಯ್ಕೆ ಆಗಿದ್ರಿ ಧೈರ್ಯವಾಗಿರ್ರಿ, ನ್ಯಾಯಾಲಯ ತೀರ್ಮಾನ ಬಂದ ತಕ್ಷಣ ನಾನು ನೆಕ್ಸ್ಟ್ ಒಂದು ಸೆಕೆಂಡು ನಾನು ಕಾಯಲಿಲ್ಲ. ಅದು ಅಲ್ಲದೆ ಅತಿ ಶಿಕ್ಷಕರನ್ನ 40,000 ಆಕ್ಚುಲಿ ಇವತ್ತಿತ್ತು. ಇವತ್ತು ಸಿ ಜೆ ಚೀಫ್ ಜಸ್ಟಿಸ್ ಅವರು ಇವತ್ತು ಸಿಟ್ಟಿಂಗ್ ಅಲ್ಲಿ ಇರಲಿಲ್ಲ, ಮೋಸ್ಟ್ಲಿ ನಾಡಿದ್ದುಗೇನೋ ಹೋಗಿದೆ. ಈಗ ನಾನು ತಿಳ್ಕೊಳ್ಬೇಕು, ಅದು ಇತ್ಯರ್ಥ ಆಗುತ್ತೆ. ನಾನು ಒಂದು ಹೇಳ್ತೀನಿ, ದಯವಿಟ್ಟು ಯಾರು ಟೀಚರ್ಸ್ ಇದ್ರಿ ಅವರು ನನಗೆ ಪಾಪ ಮನಸ್ಸಿಗೆ ಮೇಜಾರು ಮಾಡಿಕೊಂಡು ಕೆಲವರೆಲ್ಲ ಬಂದು ಭೇಟಿ ಮಾಡಿದ್ರು, ಎಲ್ಲ ಆಯಿತು. ನನ್ನ ಕೈಯಲ್ಲಿಲ್ಲ, ನನಗೆ ಅವರಿಗೆ ಕೆಲಸ ಕೊಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿರೋದು ಪುಣ್ಯ. ನಮ್ಮ ತಂದೆ ಬಂಗಾರಪ್ಪಾಜಿಯವರು ಟೀಚರ್ಸ್ನ ಬೇಕಾದ ಜನರಿಗೆ ಏನೋ ಕೆಲಸ ಕೊಟ್ಟಿರ್ತಕ್ಕಂಥವ್ರು. ಅದೇ ಹಾದಿಯಲ್ಲಿ ಗ್ರಾಮೀಣ ಗ್ರೂಪ್ ಅಂಕ ಇಂಥ ಕಾರ್ಯಕ್ರಮಗಳನ್ನು ಶಿಕ್ಷಕರಿಗೆ ನೇಮಕಾತಿಯಲ್ಲಿ ಸರ್ಕಾರದ ಕೈ, ಅದೇ ಕಾರಣಕ್ಕೂ ಇಲ್ಲ. ಮಾನ್ಯ ನ್ಯಾಯಾಲಯ ನಿಮ್ಮ ಪರವಾಗಿ ನಿಲ್ತದೆ, ಅದು ಇರ್ರಿ. ಅದು ಗೊಂದಲ ಇರೋದು ಒಂದು 600-700 ಜನದ ಗೊಂದಲ ಇರೋದ್ರಿಂದ ತೀರ್ಮಾನ ಅವ್ರು ಕೊಡ್ತೀವಿ, ಅಲ್ಲಿವರೆಗೂ ನೀವು ಪ್ರೋಸೆಸ್ ಮಾಡ್ಕೊಳ್ಳಿ ಎಂದಿದ್ದಾರೆ. ಅದಕ್ಕೆ ನಾನು ಎಲ್ಲ ಟೀಚರ್ಸಿಗೂ ಕೂಡ ಯಾರು ಆಯ್ಕೆ ಆಗಿದ್ರಿ ಧೈರ್ಯವಾಗಿರ್ರಿ, ನ್ಯಾಯಾಲಯ ತೀರ್ಮಾನ ಬಂದ ತಕ್ಷಣ ನಾನು ನೆಕ್ಸ್ಟ್ ಒಂದು ಸೆಕೆಂಡು ನಾನು ಕಾಯಲಿಲ್ಲ. ಅದು ಅಲ್ಲದೆ ಅತಿ ಶಿಕ್ಷಕರನ್ನ 40,000